ವೆಲ್ಕಮ್ ಬ್ಯಾಕ್. ಇನ್ನು ಶಾಂತಿನಗರದಲ್ಲಿ ಯಾವ ರೀತಿಯಾಗಿರುವಂತಹ ಮಳೆಯ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಪ್ರದೀಪ್ ಕಗ್ಗೆ ಅವರು ತೋರಿಸ್ತಾರೆ, ಬನ್ನಿ ನೋಡ್ಕೊಂಬರೋಣ. ಓಕೆ ಪ್ರದೀಪ್, ಕಂಟಿನ್ಯೂ. ಎಸ್ಸಬಾ, ಏನು ಬೆಂಗಳೂರು ಮಳೆ, ರಾತ್ರಿ ಇಡೀ ಸುರಿದ ಮಳೆಗೆ ಸಂಪೂರ್ಣ ಜಲಾವೃತ ಆಗಿದೆ ಅಂತ ಹೇಳ್ಬೋದು. ಬಹುತೇಕ ತಗ್ಗು ಪ್ರದೇಶದಲ್ಲಿ ಈಗಾಗಲೇ ಸಾಕಷ್ಟು ನೀರು ತುಂಬಿಕೊಂಡಿದ್ದು ಜನರು ಕೂಡ ಅವ್ಯವಸ್ಥೆಯಿಂದ ಪರದಾಡುವಂತಾಗಿದೆ. ನಾನು ಬೆಂಗಳೂರಿನ ಶಾಂತಿನಗರದಲ್ಲಿರುವ ಒಂದು ಬಸ್ ಸ್ಟಾಪ್ನ ಪಕ್ಕದ ರೋಡ್ನಲ್ಲಿ ಈ ರೋಡ್ ಸಂಪೂರ್ಣ ಜಲಾವೃತವಾಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಸಭಾ, ಬಹುತೇಕ ರೋಡ್ ಇಲ್ಲಿನ ಜಲ ಒಂದು ಅಡಿಗೂ ಹೆಚ್ಚು ನೀರು ಈ ರೋಡ್ನಲ್ಲಿ ತುಂಬಿಕೊಂಡಿದೆ. ಬಹುತೇಕ ಬಸ್ ಇರ್ಬೋದು, ಹಾಗೆ ಲಾರಿ ಇರ್ಬೋದು, ಹಾಗೆ ಎಲ್ಲವೂ ಕೂಡ ಸಂಪೂರ್ಣ ಜಲಾವೃತವಾಗಿ ಮಧ್ಯ ರೋಡ್ನಲ್ಲಿ ನಿಂತಿರೋ ದೃಶ್ಯ ನಾವು ನೋಡ್ತಿರ್ಬೋದು. ಹಾಗೆ ಇಲ್ಲಿ ಆಂಬುಲೆನ್ಸ್ ಕೂಡ ಇದೆ, ಆಂಬುಲೆನ್ಸ್ ಕೂಡ ಏನು ಹೋಗೋಕ್ಕಾಗದೆ ಈಗಾಗಲೇ ಎಲ್ಲ ರೋಡ್ನಲ್ಲೇ ನಿಂತಿರೋದು. ಸುಮಾರು 2 ಅಡಿಗೂ ಹೆಚ್ಚು ನೀರು ಈಗಾಗಲೇ ಈ ರೋಡ್ನಲ್ಲಿ ಇದೆ, ಇನ್ನೂ ಕೂಡ ತೆರವಾಗಿಲ್ಲ. ಹಾಗೆ ಇಲ್ಲಿ ಪಕ್ಕದಲ್ಲಿ ಕೂಡ ಏನು KSRTC ವಸತಿ ಗೃಹ ಇದೆ, ವಸತಿ ಗೃಹ ಫುಲ್ ಫಸ್ಟ್ ಗ್ರೌಂಡ್ ಫುಲ್ ನೀರಾಗಿರುವಂಥದ್ದು. ಈಗ ಸಾಕಷ್ಟು ಜನರು ಕೂಡ ಈಗ ಹೊರಗೆ ಬರ್ತಿಲ್ಲ, ಎಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂಥದ್ದು ನಾವು ನೋಡ್ತಿರ್ಬೋದು. ಹಾಗೆ ಈಗ ನಮ್ಮ ಜೊತೆ ಇಲ್ಲಿ ಏನ ಸಾರ್ವಜನಿಕರು ಅಂದ್ರೆ ಇಲ್ಲಿ ವಸತಿ ಗೃಹದ ನಿಲಯ ವಾಸಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಯಾವ ರೀತಿ ನೀರಿದೆ ಅಂತ ಸರ್, ಎಷ್ಟು ಗಂಟೆಯಿಂದ ನೀರು ಬಂದಿದೆ, ಎಷ್ಟು ನೀರಿದೆ ಇಲ್ಲಿ? ಈಗ 3 ಗಂಟೆ 3:30 ಆ ಟೈಮಿಂದ ನೀರು ಬರಕ್ಕೆ ಸ್ಟಾರ್ಟ್ ಆಗಿದೆ. ಸೊಂಟದ ಮಟ್ಟದವರೆಗೆ ನೀರು ಬಂದಿತ್ತು, ನೀವೇ ನೋಡ್ಬೋದು. ಬೆಳಗ್ಗೆ ಎದ್ದಾಗ ಇಲ್ಲಿ ಇಲ್ಲಿ ನಮ್ಮ ಮನೆ ಎದುರಿಗೆ ಈ ರೀತಿ ನೀರು ನಿಂತಿದೆ. ಎಲ್ಲ ನಮ್ಮ ಮನೆ ಇದು ಕಾಂಪೌಂಡ್ ಮನೆ ಒಳಗೆಲ್ಲ ನೀರು ಬಂದ್ಬಿಟ್ಟಿದೆ, ಮನೆ ಒಳಗೆ ನೀರು ಬಂದಿದೆ. ಯಾಕೆ ಈ ತರ ಆಗ್ತಿದೆ ಸರ್, ಪ್ರತಿ ಸರಿ ಮಳೆ ಬಂದಾಗ ಯಾಕೆ ಇಲ್ಲಿ ಪಕ್ಕದಲ್ಲೇ ಡ್ರೈನೇಜ್ ಒಂದು ಹರಿತಾ ಇದೆ, ಡ್ರೈನೇಜ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ತಾ ಇಲ್ಲ, ಕಸ ಎಲ್ಲ ತುಂಬಿಕೊಂಡಿದೆ, ಹೂಳು ತುಂಬಿಕೊಂಡಿದೆ ಡ್ರೈನೇಜ್ ಅಲ್ಲಿ, ಅದರಿಂದ ನೀರು ಉಕ್ಕಿ ಬರ್ತಾ ಇದೆ. ಮತ್ತೆ ಇದು ತಗ್ಗು ಪ್ರದೇಶದಲ್ಲಿರೋದ್ರಿಂದ ಮೇಲಿಂದ ಎಲ್ಲ ನೀರುಗಳು ಕೂಡ ನೀರು ಈ ಕಡೆ ಬರ್ತಾ ಇದೆ ಕೆಳಗಡೆ. ಈಗ BBMP ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಅವ್ರು ಏನಂದ್ರು ಅಂತ? BBMP ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ನಿಮ್ ವಾರ್ಡ್ ನಂಬರ್ ಏನು, ನಾನು ರೋಡ್ ಎಲ್ಲ ಹೇಳ್ತಾ ಇದ್ದೀನಿ, ಬೆಳಗ್ಗೆನೆ ಫೋನ್ ಮಾಡಿದ್ದೀನಿ, ನಿಮ್ದು ಇದು ಯಾವ ವಾರ್ಡಿಗೆ ಬರುತ್ತೆ ನನಗೆ ಸಂಬಂಧ ಪಡಲ್ಲ, ನೀವು ಅವ್ರಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಅಂತ ಹೇಳ್ತಾರೆ. ನಂಬರ್ ಕಳಿಸಿ ಅಂತ ಕೇಳಿದೆ ನಾನು, ಅವ್ರು ಮಾತಾಡದೆ ನನಗೆ ಕೇಳ್ತಾ ಇರಲಿಲ್ಲ. ಯಾರೋ ಮೇಡಮ್ ಮಾತಾಡಿದ್ರು, ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಮಾತಾಡೋದು ಕೇಳ್ತಾ ಇರಲಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಇದ್ರ ನಂಬರ್ ಕೊಡಿ, ನಾನು ಯಾರಿಗೆ ಮಾತಾಡಬೇಕು ಹೇಳಿ ನನಗೆ. ನೀವು ಹಾಗಾದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ವಾ ಅವ್ರು? BBMP ಸಿಬ್ಬಂದಿಗಳು ಯಾರು ಈ ಕಡೆ ಬಂದಿಲ್ಲ, ಅಲ್ಲೇನೋ ಜಲಕಂಠೇಶ್ವರಪುರದ ಹತ್ರ ಬಂದಿದೀವಿ ಅಂತಂದ್ರು, ಬಟ್ ಈ ರೋಡಲ್ಲಿ ಹತ್ರ ಯಾರು ಕೂಡ ಬಂದಿಲ್ಲ. ಮೇಯರ್ ಹೇಳ್ತಾರೆ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ, 9 ತಂಡ ರಚನೆ ಮಾಡಿದೀವಿ ಅಂತ, ಇದೆಲ್ಲ ಸುಳ್ಳಲ್ವಾ ಸರ್? ಅಲ್ಲ ಮಾಡಿರ್ಬೋದು, ಬೇರೆ ಕಡೆ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಈ ರೋಡಿಗೆ ಹತ್ರ ಯಾರು ಕೂಡ ಬಂದಿಲ್ಲ. ಓಕೆ, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಇದೆಲ್ಲ ಅಲ್ಲಿಯ ಸ್ಥಳೀಯರ ಮಾತಾಗಿತ್ತು. ಅಂದ್ರೆ ಅವರು ಬೆಳಗ್ಗೆಯಿಂದಲೂ ಕೂಡ BBMP ಅಧಿಕಾರಿಗಳಿಗೆ ಕರೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಯಾರು ಕೂಡ ಅಲ್ಲಿಗೆ ಸಂಪರ್ಕಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಜೊತೆಗೆ ಆ ಪ್ರದೇಶಕ್ಕೂ ಕೂಡ ಯಾರು ಬರ್ತಾ ಇಲ್ಲ ಅಂತಂದ್ರು. ಆ ವ್ಯಕ್ತಿ ಕೂಡ ಒಂದು ದೃಶ್ಯವನ್ನ ತೋರಿಸಿದ್ರು, ಅಂದ್ರೆ ಬೆಳಗ್ಗೆ ಮಳೆ ಬಂದಾಗ ಇನ್ನೂ ನೀರಿನ ಮಟ್ಟ ತುಂಬಾನೇ ಜಾಸ್ತಿ ಇತ್ತು ಅಂತ. ಇವಾಗ ನಮ್ಮ ಪ್ರತಿನಿಧಿ ಅವರು ತೋರಿಸ್ತಾ ಇರೋದು ಮೊಣಕಾಲಿನ ಮಟ್ಟದಲ್ಲಿ ನೀರಿದೆ, ಆದ್ರೆ ಬೆಳಗ್ಗಿನ ಜಾವ ಅದಕ್ಕಿಂತ ಹೆಚ್ಚಿಗೆ ನೀರಿತ್ತು. ಅಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿದೆ ಅನ್ನೋದನ್ನ ಅವರಲ್ಲಿ ಹೇಳಿದ್ರು. ಅಷ್ಟೇ ಅಲ್ಲ, ಅಲ್ಲಿ ಹಲವಾರು ವಾಹನಗಳು ನಿಂತಿವೆ, ಅದನ್ನ ನೋಡಿದ್ರೆ ಎಲ್ರಿಗೂ ಕೂಡ ಹೊಟ್ಟೆ ಚುರ್ ಅನ್ನುತ್ತೆ. ಬಿಕಾಸ್ ಅಲ್ಲಿ ಏನು KSRTC BBMP BMTC ವಾಹನ ಬಸ್ ಕೂಡ ಅಲ್ಲಿ ನಿಂತ್ಕೊಂಡಿದೆ, ಹಲವಾರು ಕಾರ್ಗಳು ನಿಂತ್ಕೊಂಡಿದೆ ಅಲ್ಲಿ. ಅಷ್ಟೇ ಅಲ್ಲ, ಆಂಬುಲೆನ್ಸ್ ಕೂಡ ನಿಂತ್ಕೊಂಡಿದೆ. ಇವಾಗ ಈ ಕಾರು ಮತ್ತು ವಾಹನಗಳನ್ನ ತೆಗೆದುಕೊಳ್ಳುವಾಗ ಜನ ತುಂಬಾನೇ ಕಷ್ಟಪಟ್ಟು ತುಂಬಾನೇ ಇಷ್ಟಪಟ್ಟು ತಗೊಂಡಿರ್ತಾರೆ. ಆದ್ರೆ ಈ ರೀತಿಯ ಮಳೆಯ ಅವಾಂತರದಿಂದಾಗಿ ಆ ಕಾರುಗಳೆಲ್ಲ ಕೆಟ್ಟು ಹೋಗುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಓಕೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇದು ಶಾಂತಿನಗರ ದೃಶ್ಯ ಆಗಿದೆ. ಶಾಂತಿನಗರ ಅಪಾರ್ಟ್ಮೆಂಟ್ ಸುತ್ತಲೂ ನೀರು ಅಲ್ಲಿ ತುಂಬಿಕೊಂಡಿದೆ. ಇನ್ನು ಬೆಂಗಳೂರಿನಾದ್ಯಂತ ನೀರಿನಿಂದ ತತ್ತರಿಸಿ ಹೋಗಿದ್ದಾರೆ ಜನ. ಈ ಬಾರಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಪ್ರದೀಪ್, ನನ್ಗಂತೂ ಅಲ್ಲಿ ಅನುಮಾನ ಬರ್ತಾ ಇದೆ, ಅದು ಅಪಾರ್ಟ್ಮೆಂಟ್, ಅದು ಜಾಗನ ಅಥವಾ ಅದೇನಾದ್ರೂ ಕೆರೆ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಸೊ ಏನಿದೆ ಅಪ್ಡೇಟ್ಸ್? ಖಂಡಿತ ಸಭಾ, ಏನೋ ಇದು ಖಂಡಿತ ಕೆರೆ ಅಂತಾನೆ ಆಗಿದೆ. ಇದು ರಸ್ತೆ ಏನು ಶಾಂತಿನಗರ ಟು ಆಡುಗೋಡಿ ಕನೆಕ್ಟ್ ಮಾಡುವಂತ ರಸ್ತೆ ಬಹುತೇಕ ಜಲಾವೃತ ಆಗಿದೆ ಅಂತ ನೀವು ನೋಡ್ತಿರ್ಬೋದು. ಸುಮಾರು 4 ಅಡಿಗೂ ಹೆಚ್ಚು ನೀರು ಈಗಾಗಲೇ ರಸ್ತೆಯಲ್ಲಿ ತುಂಬಿಕೊಂಡಿರುವಂಥದ್ದು. ಹಾಗೆ ಇಲ್ಲಿ ಹಾಸ್ಪಿಟ್ಲು ಕೂಡ ಏನೋ ಇದೆ, ಹಾಸ್ಪಿಟ್ಲು ಕೂಡ ಫುಲ್ ಜಲಾವೃತ ಆಗಿರುವಂಥದ್ದು. ಸಂಜೀವಿನಿ ಆಂಬುಲೆನ್ಸ್ ಸರ್ವಿಸ್ ಕೂಡ ಇದೆ, ಸರ್ವಿಸ್ ಕೂಡ ಈಗ ಆಂಬುಲೆನ್ಸ್ನ ತೆಗೆಯೋಕ್ಕಾಗ್ತಿಲ್ಲ, ಜನರಿಗೆ ಸಾಕಷ್ಟು ಏನೋ ತೊಂದರೆ ಆಗ್ತಿದೆ. ಇಲ್ಲೇ ಸುಮಾರು 50ಕ್ಕೂ ಹೆಚ್ಚು ವೆಹಿಕಲ್ಸ್ಗಳು ಇಲ್ಲೇ ನಿಂತಿರುವುದು.
ಹಾಗೆ ಇಲ್ಲಿ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಸಂಪೂರ್ಣ ಫಸ್ಟ್ ಫ್ಲೋರ್ ಜಲಾವೃತವಾಗಿರುವಂತದ್ದು. ಹಾಗೆ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು ಫಸ್ಟ್ ಫ್ಲೋರ್ ಫುಲ್ ಜಲಾವೃತ ಆಗಿರೋದ್ರಿಂದ ಎಲ್ಲಾ ಜನರು ಕೂಡ ತಮ್ಮ ಎಲ್ಲ ಟೆರೆಸ್ ಮೇಲೆ ಹೋಗಿರುವಂತದ್ದು, ಎಲ್ಲರೂ ಟೆರೆಸ್ ಸುರಕ್ಷಿತ ಸ್ಥಳಕ್ಕೆ ಈಗಾಗಲೇ ಧಾವಿಸಿರುವಂತದ್ದು ನೋಡ್ತಿರ್ಬೋದು. ಬಹುತೇಕ ಇಲ್ಲಿ ಕೆರೆ ಅಂತಾಗಿದೆ, ಜಲಾವೃತವಂತಾಗಿದೆ. ಹಾಗೆ ಇಲ್ಲಿ ಕೂಡ ಸಾಕಷ್ಟು ಬಸ್ ಇದೆ, KSRTC ಹಾಗೂ ಕಾರ್ ಬಸ್ ಕೂಡ ಇದೆ. ಸಂಪೂರ್ಣ KSRTC ಬಸ್ ಜಲಾವೃತವಾಗಿರುವಂತದ್ದು. ಹಾಗೆ ಇಲ್ಲಿ ಜನರು ಕೂಡ ಓಡಾಡಕ್ಕೆ ಆಗ್ತಿಲ್ಲ, ಆ ಕಡೆಯಿಂದ ಈ ಕಡೆ ಹೋಗಕ್ಕಾಗ್ತಿಲ್ಲ. ಇಲ್ಲಿ ಬಹುತೇಕ ಜನರು ಒಂದ್ ಸೈಡ್ ನಿಂತಿರುವಂತದ್ದು. ಈಗಾಗಲೇ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಏನಿದೆ, ಏನೋ KSRTC ವಸತಿ ಗೃಹ ಇದೆ, ಅದು ವಸತಿ ಗೃಹ ಫಸ್ಟ್ ಫ್ಲೋರ್ ಫುಲ್ ಜಲಾವೃತವಾಗಿದೆ. ಸುಮಾರು 10 ಅಡಿಗೂ ಹೆಚ್ಚು ಈಗಾಗಲೇ ನೀರು ವಸತಿ ಗೃಹದಲ್ಲಿ ನಿಂತಿರುವಂತದ್ದು. ಇಲ್ಲಿ ಜನರು ಸಾಕಷ್ಟು ಪರದಾಡುವಂತಾಗಿದೆ. ಹಾಗೆ ಇಲ್ಲಿ ಏನೋ ದನಕರುಗಳು ಕೂಡ ಓಡಾಡಕ್ತಿಲ್ಲ, ಜನರಿಗೂ ಕೂಡ ಓಡಾಡಕ್ಕಾಗ್ತಿಲ್ಲ, ಫುಲ್ ಜಲಾವೃತವಾಗಿರುವಂತದ್ದು. ಆದ್ರೆ ಇಲ್ಲಿ ಕೂಡ ಇನ್ನೂ BBMP ಸಿಬ್ಬಂದಿಗಳು ಕೂಡ ಇಷ್ಟು ಸಾಕಷ್ಟು ತೊಂದರೆ ಆಗಿದ್ರು ಕೂಡ ಇದುವರೆಗೂ ಕೂಡ ಯಾರು ಆಗಮಿಸಿಲ್ಲ. ಇಲ್ಲಿ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಸ್ಥಳೀಯರು ಸಾಕಷ್ಟು ಬಾರಿ ಏನು BBMPಗೆ ಕರೆ ಮಾಡಿದ್ದಾರೆ, ಆದರೆ BBMP ಅಧಿಕಾರಿಗಳು ಮಾತ್ರ ಇನ್ನೂ ಕೂಡ ಅವರ ಕರೆಗೆ ರೆಸ್ಪಾನ್ಸ್ ಮಾಡ್ತಿಲ್ಲ, ರಚನೆ ಮಾಡಿಕೊಂಡು ನಾವು ಆ ಪ್ರದೇಶಗಳಿಗೆ ಹೋಗಿ ಭೇಟಿ ನೀಡ್ತಾ ಇದೀವಿ, ಅಲ್ಲಿ ಏನೇನು ಆಗಿದೆ ಅದನ್ನೆಲ್ಲ ವಿಚಾರಿಸ್ಕೊಳ್ತಾ ಇದೀವಿ, ಆದಷ್ಟು ಬೇಗ ಆ ನೀರನ್ನ ತೆರವುಗೊಳಿಸುವಂತ ಕಾರ್ಯ ಮಾಡ್ತೀವಿ ಅಂತ. ಆದ್ರೆ ಏನು ಕಾಣಿಸ್ತಾ ಇಲ್ಲ, ಏನಿದ್ರ ಕತೆ ಅಂತ? ಖಂಡಿತ ಏನ್ ಸಭಾ, ಏನೋ BBMP ಮೇಯರ್ ಪದ್ಮಾವತಿ ಅವರು ಏನೋ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ, ಆದ್ರೆ ಯಾವುದು ಕೂಡ ಕೆಲಸ ಆಗಲ್ಲ. ನಾವು ಸತತ 2 ತಿಂಗಳಿಂದ ಅವರನ್ನು ಎಚ್ಚರಿಸುವ ಕೆಲಸವನ್ನು ಮಾಡ್ತಿದ್ವಿ. ಮಳೆಗಾಲ ಬರ್ತಿದೆ, ರಾಜಕಾಲುವೆ ಏನು ಹೂಳು ತೆಗೆದಿಲ್ಲ, ಹಾಗೆ ಒಳಚರಂಡಿಗಳು ಕೂಡ ಏನು ಹೂಳು ತೆಗೆದಿಲ್ಲ ಅನ್ನೋ ಸಾಕಷ್ಟು ಸಾರಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಆದ್ರೆ ಅವರು ಕೇವಲ ಭರವಸೆಯನ್ನು ನೀಡ್ತಾರೆ. ಹಾಗೆ ನಮ್ಮ ಎಲ್ಲದಕ್ಕೂ ನಮ್ಮ BBMP ಸಿದ್ಧವಾಗಿದೆ. 9 ತಂಡಗಳು ನಮ್ಮ ಜೊತೆ ಇದ್ದಾವೆ, 9 ತಂಡಗಳು ಹಗಲು ರಾತ್ರಿ ಏನೋ ಕೆಲಸ ಮಾಡ್ತವೆ ಅಂತಾರೆ, ಆದ್ರೆ ಇವೆಲ್ಲವೂ ಸುಳ್ಳು ಅನ್ನೋ ಭಾಸವಾಗ್ತಿದೆ. ನೀವು ನೋಡ್ತಿರ್ಬೋದು ಇದು ಪರಿಸ್ಥಿತಿ ಹೇಗಿದೆ ಅಂತ. ಜನರು ಕೂಡ ಇಲ್ಲಿ ಓಡಾಡಕ್ ಆಗ್ತಿಲ್ಲ, ಇಲ್ಲಿ ರಸ್ತೆ ಕೂಡ ಫುಲ್ ಕೆರೆ ಅಂತಾಗಿದೆ, ಸಂಪೂರ್ಣ 10 ಅಡಿಗೂ ಹೆಚ್ಚು ಆಳ ನೀರು ನಿಂತಿರುವುದು. ಹಾಗೆ ಇಲ್ಲೊಂದು KSRTC ಬಸ್ ಕೂಡ ನಿಂತಿರುವಂತ ನೋಡ್ತಿರ್ಬೋದು. ಏನೋ BMTC ಹೊರ ರಾಜ್ಯದಿಂದ ಹೊರ ಜಿಲ್ಲೆಗಳಿಂದ ಏನೋ ಈ ಬಸ್ ಬಂದಿದೆ, ಆದ್ರೆ BMTC ಅಲ್ಲ KSRTC ಬಸ್ ಸ್ಟ್ಯಾಂಡ್ಗೆ ಇದು ಹೋಗಕ್ ಆಗ್ತಿಲ್ಲ, ಅಲ್ಲೇ ಏನೋ ಬಸ್ ಅನ್ನು ನಿಲ್ಲಿಸಿದ್ದಾರೆ. ಹಲವು ಪ್ರಯಾಣಿಕರು ಕೂಡ ಅಲ್ಲಿ ಬಸ್ ಒಳಗೆ ಇರ್ಬೋದು, ಇನ್ನೂ ಕೂಡ ಅವರು ಬರಕಾಗದೆ ಅಲ್ಲೇ ಇರುವಂತದ್ದು. ಹಾಗೆ ಇಲ್ಲಿ ಕಾರ್ ನೋಡ್ತಿರ್ಬೋದು, ಒಂದು ಬಹುತೇಕ ಕಾರ್ ಇಲ್ಲ, ಈಗಾಗಲೇ ಜಲಾವೃತವಾಗಿರುವಂತದ್ದು. ಹಾಗೆ ಅಲ್ಲಿ ಜನರು ನೋಡ್ತಿದ್ದೀರಾ, ಅಲ್ಲಿ ದೃಶ್ಯ ಫಸ್ಟ್ ಫ್ಲೋರ್ ಅಷ್ಟು ಈಗಾಗಲೇ ಏನೋ ಜಲಾವೃತವಾಗಿರುವಂತದ್ದು. ಜನರು ಕೂಡ ಹಾಗೆ ಎಲ್ಲ ಏನು ಓಕೆ ಪ್ರದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.